ಸಾವಿರ ವರ್ಷಗಳನ್ನು ಪೂರೈಸಿದ ಭಟ್ಕಳದ ಜಮಾತುಲ್ಲಾ ಮುಸ್ಲಿಮೀನ್ ಸಂಸ್ಥೆಯ ಸಹಸ್ರ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದು ಹಿಂದೂ ಮುಸ್ಲಿಮರ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕೂಡಲ ಸಂಗಮದ ಬಸವ ಧರ್ಮ ಪೀಠದ ಬಸವ ಪ್ರಕಾಶ ಸ್ವಾಮೀಜಿ ಸೇರಿದಂತೆ ಹಲವು ಹಿಂದೂ ಮುಖಂಡರು ಸೌಹಾರ್ದತೆ ಭಾಗವಾಗಿ ಮಸೀದಿಗಳಿಗೆ ಭೇಟಿ ನೀಡಿ ಮುಸ್ಲಿಮರ ಪ್ರಾರ್ಥನೆ ವೀಕ್ಷಿಸಿದರು. ವ್ಯಾಪಾರಕ್ಕಾಗಿ ಅರಬ್ ದೇಶದಿಂದ ಹಡಗುಗಳ ಮೂಲಕ ಆಗಮಿಸಿದ ಮುಸ್ಲಿಂ ಸಮುದಾಯದವರು ಭಟ್ಕಳದಲ್ಲಿ ನೆಲೆಸಿ ಬಳಿಕ ಆರಂಭಿಸಿದ್ದ ಜಮಾತುಲ್ಲಾ ಮುಸ್ಲಿಮೀನ್ ಭಟ್ಕಳ ಸಂಸ್ಥೆಯು ಇದೀಗ ಸಾವಿರ ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಭಟ್ಕಳ ಪಟ್ಟಣದ ಚಿನ್ನದಪಳ್ಳಿಯ ಮಸೀದಿ ಬಳಿ ಆಯೋಜಿಸಿದ್ದ ಈ ಸಹಸ್ರ ಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಧಾರ್ಮಿಕ ಗುರುಗಳು ಹಾಗೂ ರಾಜಕೀಯ ಮುಖಂಡರುಗಳು ಭಾಗವಹಿಸಿದ್ದರು. ಅಲ್ಲದೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕೂಡಲ ಸಂಗಮದ ಬಸವ ಧರ್ಮಪೀಠದ ಬಸವ ಪ್ರಕಾಶ್ ಸ್ವಾಮೀಜಿ, ಮಾಜಿ ಶಾಸಕ ಜೆಡಿ ನಾಯ್ಕ್ ಮಸೀದಿಗೆ ಭೇಟಿ ನೀಡಿ ಮುಸ್ಲಿಂ ಸಮುದಾಯದವರ ಪ್ರಾರ್ಥನೆ ವೀಕ್ಷಣೆ ನಡೆಸಿದರು. ಬಳಿಕ ಮಾತನಾಡಿದ ಸ್ವಾಮೀಜಿ, ದೇಶ ವಿಶ್ವಗುರುವಾಗಿದೆ ಎಂದು ಹೇಳಲಾಗುತ್ತಿದೆ, ಆದರೆ ಇನ್ನೂ ಕೂಡ ವಿಶ್ವಗುರು ಆಗಿಲ್ಲ. ಹಿಂದೂ ಮುಸ್ಲಿಂ ಸಮುದಾಯದವರು ಸೌಹಾರ್ದಯುತವಾಗಿ ಬದುಕಿದಾಗ ಅದು ಸಾಧ್ಯವಾಗಲಿದೆ. ರಾಜಕೀಯ ನಾಯಕರುಗಳು ತಮ್ಮ ಲಾಭಕ್ಕೋಸ್ಕರ ಧರ್ಮಧರ್ಮಗಳ ನಡುವೆ ಸುಳ್ಳು ಪ್ರಚಾರ ಮಾಡುತ್ತಾರೆ, ಜಾತಿಗಳ ನಡುವೆ ವಿಷಬೀಜ ಬಿತ್ತುತ್ತಿದ್ದಾರೆ. ಇದೆಲ್ಲವನ್ನೂ ಬಿಟ್ಟು ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸಬೇಕು ಎಂದು ಹೇಳಿದರು. ಧರ್ಮವನ್ನು ಪ್ರೀತಿ ಮಾಡಬೇಕು, ಜೊತೆಗೆ ಇನ್ನೊಬ್ಬರನ್ನೂ ಪ್ರೀತಿಸಬೇಕು. ಕಾಣದ ದೇವರನ್ನು ಪ್ರೀತಿಸುವ ಮೊದಲು ಕಾಣುವ ಮನುಷ್ಯರನ್ನು ಪ್ರೀತಿಸಬೇಕಾಗಿದೆ. ನಮ್ಮೆಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿದ್ದೇವೆ ಎಂದರು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲವನ್ನೂ ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೊರಗಡೆ ಬಂದಾಗ ನಾವೆಲ್ಲರೂ ಭಾರತೀಯರು ಎಂದು ತಿಳಿಯಬೇಕಾಗಿದೆ. ಹಿಂದೂ ಮುಸ್ಲಿಮರು ದ್ವೇಷ ಬಿಟ್ಟು ಸಹಬಾಳ್ವೆಯಿಂದ ಬದುಕಿದಾಗ ಭಾರತಾಂಬೆ ಕೂಡ ಸುಖವಾಗಿ ಇರುತ್ತಾಳೆ. ಮುಸ್ಲಿಂ ಕ್ರಿಶ್ಚಿಯನ್ ಭಾರತದ ದತ್ತುಪುತ್ರರಾಗಿದ್ದು ಅವರೆಲ್ಲರೂ ನಮ್ಮ ಸಹೋದರರಾಗಿದ್ದಾರೆ ಎಂದು ಹೇಳಿದರು. ಇವತ್ತಿನ ದಿವಸ ಭಟ್ಕಳದಲ್ಲಿ ಕೋಮು ಸೌಹಾರ್ದ ಕಾರ್ಯಕ್ರಮ ಮತ್ತು ಈ ಮಸೀದಿ ಸ್ಥಾಪನೆಯಾಗಿ 1000 ವರ್ಷಗಳು ಆದವು ಅಂಥೇಳಿ ಇಲ್ಲಿ ಬಂದಂದ ತಕ್ಷಣ ನಾವು ಕೇಳ್ಪಟ್ವಿ. ಹಾಗಾಗಿ ಈ ಕಾರ್ಯಕ್ರಮದ ಸಂದೇಶ ಏನಪ್ಪ ಅಂತಂದರೆ, ಭಾರತ ದೇಶದ ಜನ ಸೌಹಾರ್ದಯುತವಾಗಿ ಜೀವನ ಮಾಡಬೇಕು. ಅದು ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಆನಂತರ ಜೈನರಿರಲಿ, ಪಾರ್ಸಿಗಳಿರಲಿ, ಲಿಂಗಾಯತರಿರಲಿ, ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಹೋಗಬೇಕಾಗಿರುವಂಥದ್ದು ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರೋದರಿಂದ ನಾವೆಲ್ಲರೂ ಕೂಡ ಸೌಹಾರ್ದಯುತವಾಗಿ ಬದುಕುವುದನ್ನು ಕಲಿಬೇಕು. ನಾವು 2 ವರ್ಷದಿಂದ ನೋಡ್ತಾ ಇದ್ದೀವಿ, ನಿಮಗೆ ಗೊತ್ತಿದೆ, ಯಾಕಂದ್ರೆ ಮೀಡಿಯಾದಲ್ಲಿ ಪ್ರಸಾರ ಮಾಡೋರೇ ನೀವೇ. ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ, ಯುವಕರ ಪ್ರಾಣ ಹೋಯ್ತು ಧರ್ಮದ ಹೆಸರಿನ ಮೇಲೆ, ಎಷ್ಟೋ ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಂಡ್ರು, ಆಘಾತಗಳಾದವು, ದೇಶಕ್ಕೆ ಆಯಿತು, ಜಗತ್ತಿಗಾಯಿತು. ಇದನ್ನು ಮೊದಲು ಬಿಡಬೇಕು. ಮುಸಲ್ಮಾನ್, ಕ್ರಿಶ್ಚಿಯನ್, ಲಿಂಗಾಯತ, ಹಿಂದೂ ಅನ್ನೋದು ಏನಿದೆ ಅಲ್ಲ, ಇದನ್ನು ನಮ್ಮ ಧಾರ್ಮಿಕತೆಯಲ್ಲಿ ಮಾತ್ರ ಇಟ್ಕೊಳ್ಬೇಕು. ಏನ್ರಿ, ಇದನ್ನು ನಮ್ಮ ಧಾರ್ಮಿಕತೆಯಲ್ಲಿ ಮಾತ್ರ ಇಟ್ಕೊಳ್ಬೇಕು. ನಾವು ಹೊರಗಡೆ ಬಂದಾಗ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಮುಂದೆ ನಡೆದರೆ ದೇಶ ಒಂದು ದಿನದಲ್ಲಿ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ಏನೋ ಒಂದಷ್ಟು ಜನ ಭಾಳ ತಮಟೆ ಹೊಡ್ಕೊಂಡು ತಿರುಗ್ತಾರೆ, ಏ ಭಾರತ ವಿಶ್ವಗುರು ಆಗಿದೆ ಅಂಥೇಳಿ. ಇನ್ನು ವಿಶ್ವಗುರು ಆಗಿಲ್ಲ. ಯಾವಾಗ ಭಾರತ ದೇಶದಲ್ಲಿ ಕೋಮು ಸೌಹಾರ್ದತೆಯ ಭಾವ ಬರ್ತದೇನೋ, ಯಾವಾಗ ಧರ್ಮದ ಹೆಸರಿನ ಮೇಲೆ ದೇವರ ಹೆಸರಿನ ಮೇಲೆ ಜಗಳಗಳು ನಿಲ್ತಾವೋ, ನಾವೆಲ್ಲರೂ ಯಾವಾಗ ಒಂದಾಗಿ ಲಿಂಗಾಯತರ ಮಠಗಳಿಗೆ ಮುಸಲ್ಮಾನರು ಬಂದು ಸೇವೆ ಮಾಡಬೇಕು, ಮುಸಲ್ಮಾನರ ಮಸೀದಿಗಳಿಗೆ ಲಿಂಗಾಯತರು ಬರಬೇಕು ಅಂದಾಗ ಮಾತ್ರ ಬಸವಣ್ಣನವರು ಕಂಡಿರುವಂಥ ಕನಸು, ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕಂಡಿರುವಂಥ ಕನಸು, ಯೇಸು ಕ್ರೈಸ್ತರು ಕಂಡಿರುವಂಥ ಕನಸು ನನಸಾಗ್ತದೆ. ಅಲ್ಲಿವರೆಗೂ ಆಗೋದಿಲ್ಲ. ಯಾಕಪ್ಪ ಅಂತಂದರೆ, ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಭಾರತೀಯನೂ ಸಹಿತ ಧಾರ್ಮಿಕತೆಯನ್ನು ತಮ್ಮ ತಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು, ಧಾರ್ಮಿಕತೆಯನ್ನು ತಮ್ಮ ತಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು. ಹೊರಗಡೆ ಬಂದಾಗ ನಾನು ಭಾರತೀಯ ಇಷ್ಟೇ ಅವ್ರಿಗೆ ನೆನಪಿರಬೇಕು. ನಾನು ಭಾರತೀಯ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಒಂದೇ ನೆಲದಲ್ಲಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೇವೆ ಅನ್ನುವಂಥ ಭಾವ ಅವರಲ್ಲಿರಬೇಕು. ಯಾಕಪ್ಪ ಅಂತಂದರೆ, ನಾವು ಈ ಜಗತ್ತಿಗೆ ಬಂದಿದ್ದು ಜಗಳ ಮಾಡಲಿಕ್ಕಲ್ಲ, ನಾವು ಕೋಮು ದೇಶ ಹುಟ್ಟಿಸ್ಲಿಕ್ಕಾಗಲ್ಲ, ನಾವೆಲ್ಲರೂ ಕೂಡ ಭಾರತ ದೇಶದ ಪರಿಸ್ಥಿತಿಯನ್ನು ಬಲಪಡಿಸಲಿಕ್ಕಾಗಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಕಾರ್ಯಕ್ರಮದ ಮುಖಾಂತರ ಈ ಸಂದೇಶ ಜಗತ್ತಿಗೆ ಗೊತ್ತಾಗಲಿ ಅನ್ನುವಂಥ ಆಶಾವಾದ ನಾವೆಲ್ಲರೂ ಇಟ್ಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ.